ಮೇಕೆದಾಟು ಪರ ಅಣೆಕಟ್ಟು ವಿರುದ್ಧ ಅಂತ ಹೇಳ್ಬಿಟ್ಟು ಈಗ ಹೊಸದಾಗಿ ಒಂದು ಹೋರಾಟ ಪ್ರಾರಂಭಿಸಿದೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆ ದಿನಗಳು ನಟ ಚೇತನ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಈಗ ಕಾಂಗ್ರೆಸ್ಸು, ಬಿ ಜೆ ಪಿ ಆಗಿರ್ಬೋದು ಮತ್ತು ಜನತಾ ದಳ ಆಗಿರ್ಬೋದು, ಪ್ರತಿಪಕ್ಷ ಪಕ್ಷ, ಆ ಮೂರು ಪಕ್ಷದವರು ಕೂಡ ಇಷ್ಟು ದಿವಸ ಒಂದು ಮಾತಾಡ್ತಾ ಇದ್ರು, ನಾವು ಡಿ ಪಿ ಆರನ್ನು ಸಿದ್ಧಪಡಿಸಿದ್ವಿ, ನಾವು ಅಣೆಕಟ್ಟನ್ನು ಕಟ್ತೀವಿ ಅಂತ. ಆದರೆ ಇವತ್ತು ಮೂರು ಪಕ್ಷಗಳು ಕೂಡ ವಿರೋಧವಾಗಿದೆ, ಪರವಾಗಿದೆ, ನೀವು ಅಣೆಕಟ್ಟಿಗೆ ವಿರೋಧ ಪಡಿಸ್ತಾ ಇದ್ದೀರಾ, ಏನು ಇದಕ್ಕೆಲ್ಲ ಕಾರಣ ಸರ್? ಮುಖ್ಯವಾಗಿ ನಾವು ಮೇಕೆದಾಟು ಪರ, ಪರಿಸರ, ಅಲ್ಲಿರೋ ಜನ, ಅಲ್ಲಿರೋ ಸುತ್ತಮುತ್ತ ಪ್ರಾಣಿ ಪಕ್ಷಿ ಗಿಡ ಮರ, ಆದರೆ ನಾವು ಈ ಧ್ವಂಸ ಮಾಡೋ ಅಣೆಕಟ್ಟಿನ ವಿರುದ್ಧ. ಈ ಅಣೆಕಟ್ಟು ಯಾರಿಗೆ ಲಾಭ ಆಗುತ್ತೆ ಅಂದರೆ ಮುಖ್ಯವಾಗಿ ಈ ಮೂರು ಪಕ್ಷದ ರಾಜಕಾರಣಿಗಳು, ಅವರೆಲ್ಲ ಕಾಂಟ್ರಾಕ್ಟರ್ಸ್ ಜೊತೆ ಸೇರಿ ಅವರೇ ಕಾಂಟ್ರಾಕ್ಟರ್ಸ್ ಆಗ್ಬಿಟ್ಟಿದ್ದಾರೆ, ಸಿವಿಲ್ ಕಾಂಟ್ರಾಕ್ಟರ್ಸು, ಅವರೇ ಒಂದು ರೀತಿ ಕ್ವಾರಿ ಮಾಡೋದಾಗಿರ್ಬೋದು, ಅವರೇ ಒಂದು ಗಣಿಗಾರಿಕೆ ಮಾಡೋದಾಗಿರ್ಬೋದು, ಅವರೇ ಈ ಡ್ಯಾಮ್ ಕನ್ಸ್ಟ್ರಕ್ಷನ್, ಅವರ ಲಾಭ, ಆರ್ಥಿಕ ಲಾಭಕ್ಕೋಸ್ಕರ ನಮ್ಮ ಪರಿಸರ ನಾಶ ಮಾಡಿ ಇದರಿಂದ ನೀರು ಬರುತ್ತೆ, ಇದು ಕರ್ನಾಟಕದ ಪರ ಅಂತ ಏನೇನೋ ಸುಳ್ಳು ಹಾಡಿಸ್ಬಿಟ್ಟಿದ್ದಾರೆ. ನಮಗೆ ನಿಜವಾಗಲೂ ಇದರಿಂದ ಎಷ್ಟು ಧ್ವಂಸ ಆಗುತ್ತೆ, 12,000 ಎಕರೆಯಿಂದ 18,000 ಎಕರೆ ಧ್ವಂಸ ಆಗುತ್ತೆ, 9,000 ಕೋಟಿ ಅನ್ನೋದು ಇವತ್ತು ನಾಳೆ 20,000 ಕೋಟಿ ಆಗೋ ಸಾಧ್ಯತೆಗಳಿದೆ. ಅದರಿಂದ ಎಷ್ಟು ಹಾನಿಯಾಗುತ್ತೆ ಅಲ್ಲಿ ಜನಸಾಮಾನ್ಯರ ಅಕ್ಕಪಕ್ಕ ಜನರ ಹತ್ರ ಹೋಗಿ 4 ದಿನದ ಹಿಂದೆ ಹೋಗಿ ಮಾತಾಡಿದ್ದೀವಿ. ಅವರು ನಮಗೆ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ, ಬಲವಂತ ಮಾಡ್ತಾ ಇದ್ದಾರೆ, ನಮ್ಮ ಮನೆಯಲ್ಲೇ ಇರೋಕ್ಕೆ ಇಷ್ಟ ಅಂತ ಎಷ್ಟು ಒಂದು ರೀತಿ ಹೆದರಿಸಿ ಬೆದರಿಸಿ ಈ ರೀತಿ ಮಾಡ್ತಾ ಇದ್ದಾರೆ. ನಮಗೆ ಈಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಒಂದು ರೀತಿ ನಮಗೆ ನೀರಿನ ವ್ಯವಸ್ಥೆ ನಾವು ಮಾಡಿಕೊಡಬೇಕು. ನೀರನ್ನೋದು ಭಾಳ ಮುಖ್ಯ, ಕುಡಿಯೋ ನೀರನ್ನೋದು ಖಂಡಿತ ಭಾಳ ಮುಖ್ಯ. ಅದರಲ್ಲಿ ಇವಾಗ 5 ವರ್ಷ ಆಗೋಷ್ಟು, 1 ವರ್ಷದಲ್ಲಿ ನೀರು ಬಂದಿದೆ, ಮಳೆ ನೀರು, ಅದನ್ನು ನಾವು ಯಾಕೆ ಶೇಖರಣೆ ಮಾಡಿಲ್ಲ? ಕೆರೆ ಕುಂಟೆಗಳು, ಕೆಂಪೇಗೌಡರ ಕನಸನ್ನು ನಾವು ಯಾಕೆ ನನಸು ಮಾಡಿಲ್ಲ? ವಾಟರ್ ಸೂವೇಜ್ ಟ್ರೀಟ್ಮೆಂಟು ಅಥವಾ ಸೂವೇಜ್ ವಾಟರ್ ಟ್ರೀಟ್ಮೆಂಟ್, ಇಂಡಸ್ಟ್ರಿಯಲ್ ವಾಟರ್ ಟ್ರೀಟ್ಮೆಂಟ್, ಇದನ್ನೆಲ್ಲ ನಾವು ಯಾಕೆ ಸರಿಪಡಿಸಿಲ್ಲ? ಅಥವಾ ಲೀಕೇಜ್ ನಡೆಯುತ್ತೆ, 40% 30-40% ಲೀಕೇಜ್ ನಡೆಯುತ್ತೆ ವಾಟರ್ ಟ್ಯಾಂಕ್ಸು, ವಾಟರ್ ಬೇರೆ ಬೇರೆ ವಾಟರ್ ಟ್ರಾನ್ಸ್ಪೋರ್ಟಿಂದ, ಇದನ್ನು ನಾವು ಯಾಕೆ ಸರಿಪಡಿಸಿಲ್ಲ? ಇದನ್ನು ಲೀಕೇಜ್ ಸರಿಪಡಿಸಬೇಕು. ಇದನ್ನೆಲ್ಲ ಮಾಡಿದ್ರೆ ನಾವು ನಿಜವಾಗ್ಲೂ ಕುಡಿಯೋ ನೀರು ವ್ಯವಸ್ಥೆ ಆಗುತ್ತೆ. ಇಲ್ಲ ಅಂದರೆ ಈ ಮೂರು ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ಸು, ಬಿ ಜೆ ಪಿ, ಜೆ ಡಿ ಎಸ್ಸು, ಅವ್ರಿಗೆ ಆರ್ಥಿಕವಾದ ಲಾಭ ಮಾಡ್ಕೊತಾರೆ, ಮತ್ತು ಇದನ್ನು ಒಂದು ಎಲೆಕ್ಷನ್ ಇಶ್ಯೂ ಆಗಿ ಯೂಸ್ ಮಾಡಿಕೊಂಡು ಎಲ್ಲ ಒಂದು ಕಡೆ ಕರ್ನಾಟಕ ಇರೋರೆಲ್ಲ ಇದರ ಪರವಾಗಿ ಒಂದು ಅಣೆಕಟ್ಟು ಪರವಾಗಿ ಖಂಡಿತ ಅಲ್ಲ. ನಾವು ನಮ್ಮ ಕರ್ನಾಟಕ ನೆಲ ಜಲ ಪರವಾಗಿರೋರು, ನಾವು ನಮಗೆ ಅಣೆಕಟ್ಟು ಯಾವುದೇ ಕಾರಣಕ್ಕೂ ಬೇಡ, ಯಾವುದೇ ಕಾರಣಕ್ಕೂ ಬೇಡ ಅದನ್ನು. ಅದು ನಾವು ಪರಿಸರನ ಉಳಿಸ್ತೀವಿ, ಮತ್ತು ನೀರು ಬೇರೆ ಬೇರೆ ರೀತಿ ಯೋಜನೆಗಳು ತರೋದು ನಮ್ಮ ಗುರಿ. ರಾಜಕೀಯ ವಿಚಾರಕ್ಕೆ ಬರೋದಾದರೆ, ಈಗ ಒಂದಷ್ಟು 60-70 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ರಾಜ್ಯದಲ್ಲಿತ್ತು, ಕೇಂದ್ರದಲ್ಲಿತ್ತು, ಆಗಲೂ ಕೂಡ ಯಾರೂ ಕೂಡ ಒಂದು ಅಣೆಕಟ್ಟೆ ಆಗಿರ್ಬೋದು ಯೋಜನೆಯನ್ನು ಜಾರಿಗೆ ತರೋ ಕೆಲಸವನ್ನು ಮಾಡಿಲ್ಲ. ಈಗ ಅದು ಕಳೆದ 7-8 ವರ್ಷಗಳಿಂದ ಬಿ ಜೆ ಪಿ ಅಧಿಕಾರದಲ್ಲಿದೆ, ರಾಜ್ಯ ಮತ್ತು ಕೇಂದ್ರದಲ್ಲೂ ಕೂಡ ಇದೆ. ಆದರೂ ಕೂಡ ಅವರು ಕೂಡ ಮಾಡೋಕ್ಕೆ ಸಿದ್ಧರಾಗಿಲ್ಲ. ಮತ್ತು ಪ್ರಾದೇಶಿಕ ವಿಚಾರಕ್ಕೆ ಬಂದಾಗ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಕೂಡ ಪ್ರಧಾನಿಯಾಗಿದ್ದರು, ಅವರು ಕೂಡ ಸಮಸ್ಯೆಯನ್ನು ಬಗೆಹರಿಸಬಹುದಾಯಿತು. ಆದರೆ ಯಾರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸೋದ್ರ ಬಗ್ಗೆ ಯಾರೂ ಕೂಡ ಚಿಂತನೆಯನ್ನು ಮಾಡ್ತಿಲ್ಲ. ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ಯೋಜನೆ ಹೆಸರಲ್ಲಿ ರಾಜಕೀಯ ಲಾಭ ಮಾಡ್ತಿದ್ದಾರಾ ಅಂತ? ಈ ಒಂದು ಯೋಜನೆ ಹೆಸರಲ್ಲಿ ಖಂಡಿತ ಮೂರು ಪಕ್ಷಗಳು, ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್, ರಾಜಕೀಯ ಲಾಭ ಪಡಿತಾ ಇದ್ದಾರೆ. ಎಲೆಕ್ಷನ್ ಇಶ್ಯೂ ಅಂದ್ಕೊಂಡು ವೋಟ್ ಬ್ಯಾಂಕ್ ಸೆಲ್ಸ್ ಅನ್ನೋದು, ಕೋವಿಡ್ ನಡೀತಾ ಇದ್ರು ಪಾದಯಾತ್ರೆ ಮಾಡಿಕೊಂಡು ಇನ್ನೂ ಕೋವಿಡ್ ಹರಡಿಸೋಂಗೆ ಏನೇನೋ ಪರ್ಮಿಷನ್ಗಳಿಲ್ಲದೆ ಈ ರೀತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸು ಮತ್ತು ಬೇರೆ ಪಕ್ಷಗಳು. ಗಂಡಸತ್ವ ಅಂತ ಏನೇನು ಮಾತಾಡ್ತಾ ಇದ್ದಾರೆ, ಗಂಡಸತ್ವದ ಪ್ರಶ್ನೆ ಮಾತಾಡೋದು ಆ ಯೋಚನೆನೇ ತಪ್ಪು. ನಮಗೆ ಮನುಷ್ಯತ್ವ ಇದ್ಕೊಂಡು ನಾವು ನಮ್ಮ ಪರಿಸರನ ಉಳಿಸ್ಬೇಕು. ಆದರೆ ಭಾಳ ಮುಖ್ಯವಾಗಿ ಈ ಒಂದು ರೀತಿಯಲ್ಲಿ ಮೂರು ಪಕ್ಷಗಳು ಪರಿಸರ ವಿರೋಧಿ. ಯಾಕಂದರೆ ಮೂರು ಪಕ್ಷಗಳು ಏನು ಬೇಕು ಅಂದರೆ ಕಿಕ್ ಬ್ಯಾಕ್ಗಳು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ದುಡ್ಡು ಸ್ಯಾಂಕ್ಷನ್ ಆಗಬೇಕು. ದುಡ್ಡು ಸ್ಯಾಂಕ್ಷನ್ ಆದಷ್ಟು ಕಾಂಟ್ರಾಕ್ಟರ್ಸ್ಗಳಿಗೆ, ಅವ್ರವ್ರ ಬೇರೆ ಬೇರೆ ಬಿಲ್ಡರ್ಸ್ಗಳಿಗೆ, ಆ ಮಾಫಿಯಾಗಳಿಗೆ, ರಾಜಕಾರಣಿಗಳಿಗೆ ಜೊತೆಗೆ ಸೇರಿಕೊಂಡು ಇನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ನಾಶ ಮಾಡೋಕ್ಕೆ ರೆಡಿ ಇದ್ದಾರೆ. ನಮ್ಗೆ ಅದು ಬೇಡ. ನಮಗೆ ಏನು ಬೇಕು ಅಂದರೆ ನೀರಿನ ವ್ಯವಸ್ಥೆ ನಾವು ಹೆಂಗೆ ತುಂಬಿಸ್ಬೇಕು, ಕೆರೆ ಕುಂಟೆಗಳನ್ನ ಬೇರೆ ಬೇರೆ ರೀತಿ, ಮಳೆ ನೀರು ಶೇಖರಣೆ, ಇದನ್ನು ನಾವು ಮಾಡಿದ್ರೆ ಒಂದು ಉತ್ತಮವಾದ ರೀತಿ ಮಾಡಬೇಕು. ಮತ್ತು ಮುಖ್ಯವಾಗಿ ಮೂರು ಪಕ್ಷಗಳನ್ನ ನಾವು ಪ್ರಶ್ನೆ ಮಾಡಬೇಕು. ನಾವು ಇದನ್ನು ನಾವು ಒಂದು ಕರ್ನಾಟಕ ನೆಲ ಜಲ ಪರಿಸರ ರಕ್ಷಣಾ ಸಮಿತಿ ಮುಖಾಂತರ ನಾವು ಮುಖ್ಯಮಂತ್ರಿ ಬೊಮ್ಮಾಯಿ ಮತ್ತು ವಾಟರ್ ಮಿನಿಸ್ಟರ್ ಹತ್ರ ಹೋಗಿ ನಾವು ಇದನ್ನು ನಾವು ಏನೇನು ಸಲಹೆಗಳಿದೆ ನಾವು ಸಲಹೆಗಳು ಹೇಳಿ ಈ ರೀತಿ ನೀವು ಮಾಡಿದ್ರೆ ನಮ್ಗೆ ಉತ್ತಮವಾಗಿ ನೀರು ತಲುಪಿಸ್ಬೋದು ಅಂತ ಎಲ್ಲ ಯೋಜನೆಗಳೆಲ್ಲ ಹೇಳಿ ನಾವು ಒಂದು ಸೈಂಟಿಫಿಕ್ ಆಗಿ ಕಸ್ತೂರಿ ರಂಗನ ರಿಪೋರ್ಟ್ ಆಗಿರ್ಬೋದು, ಮಾಧವ್ ಗ್ಯಾಡ್ಗಲ್ ರಿಪೋರ್ಟ್ ಆಗಿರ್ಬೋದು, ಯಲ್ಲಪ್ಪ ರೆಡ್ಡಿ ರಿಪೋರ್ಟ್, ಇದನ್ನೆಲ್ಲ ಹೊರಗೆ ತಂದು ನಾವು ಒಂದು ಪರಿಸರದ ಪರವಾಗಿ ನಾವು ಮಾಡೇ ಮಾಡ್ತೀವಿ. ಆದರೆ ಇದು ನಾವು ನಿಂತಿರೋದು ನೆಲ ಜಲ ಪರವಾಗಿ, ಅವ್ರು ನಿಂತಿರೋದು ಒಂದು ಕನ್ಸ್ಟ್ರಕ್ಷನ್ ಲಾಬಿ ಮಾಫಿಯಾಗಳ ಪರವಾಗಿ ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಟ ಚೇತನ್ ಅವ್ರ ಮಾತೇನಂತಂದರೆ, ಈಗ ಇರುವಂಥ ಪರಿಸರವನ್ನು ನಾಶ ಮಾಡೋದು ಬೇಡ, ಮತ್ತು ಅಲ್ಲಿರುವಂಥ ಪ್ರಾಣಿ ಸಂಕುಲಕ್ಕೆ ಮತ್ತು ಮನುಜ ಕುಲಕ್ಕೆ ತೊಂದರೆ ಕೊಡೋದು ಬೇಡ, ಮುಂದಿನ ಪೀಳಿಗೆಗೆ ಅದೇ ಒಂದು ಎಲ್ಲ ಒಂದು ಕಡೆ ಮಾರ್ಕ್ ಆಗುತ್ತೆ. ಹಾಗಾಗಿ ಈ ಇರುವಂಥ ಕೆರೆ ಕುಂಟೆಗಳನ್ನು ಸಂರಕ್ಷಣೆಯನ್ನು ಮಾಡಿ, ಮತ್ತು ನದಿಗಳನ್ನು ಕೂಡ ಜೋಡಣೆಯನ್ನು ಮಾಡೋದ್ರ ಮುಖಾಂತರ ಮುಂದಿನ ಜಲಾಶಯಗಳನ್ನು ಅಭಿವೃದ್ಧಿಪಡಿಸೋದ ಕಡೆ ಯೋಚನೆ ಮಾಡಿ, ಈಗಿರುವಂಥ ಪರಿಸರವನ್ನು ನಾಶ ಮಾಡುವ ಕೆಲಸವನ್ನು ಯಾರೂ ಪಕ್ಷಗಳು ಕೂಡ ಮಾಡಬಾರ್ದು ಅನ್ನೋದು ಇವರ ಮಾತಾಗಿದೆ. ಹಾಗಾಗಿ ಸರ್ಕಾರ ಯಾವ ರೀತಿಯಾಗಿ ಚಿಂತನೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮ್ಯಾನ್ ಗಿರೀಶ್ ಜೊತೆ ಮಲನಳಿಸಿದರ್, ಪವರ್ ಟಿವಿ, ಬೆಂಗಳೂರು. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.